ಎಷ್ಟು ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಸಂಪೂರ್ಣವಾದಂಥ ಲೆಕ್ಕಾಚಾರವನ್ನು ಈ ಒಂದು ವಿಡಿಯೋದಲ್ಲಿ ನಾವು ಪಡೆದುಕೊಳ್ಳೋಣ. ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ. ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕಾದುಕೊಳ್ಳುತ್ತಿರುವಂಥ ನೌಕರರಿಗೆ ಈಗ ಫೈನಲ್ ಆಗಿ ರಾಜ್ಯ ಸರ್ಕಾರ ಏನು ಮಹತ್ವದ ತಮ್ಮ ಆದೇಶವನ್ನು ಹೊರಡಿಸಿದೆ. ಹಾಗಾದರೆ ರಾಜ್ಯ ಸರ್ಕಾರಿ ನೌಕರ ವೇತನ ಎಷ್ಟು ಹೆಚ್ಚಳವಾಗಲಿದೆ, ಯಾವಾಗಿನಿಂದ ಹೆಚ್ಚಳವಾಗಲಿದೆ, ಎಷ್ಟು ಪರ್ಸೆಂಟ್ದಷ್ಟು ಫಿಟ್ಮೆಂಟ್ ನೀಡ್ತಾ ಇದ್ದಾರೆ, ಎಷ್ಟು ಪರ್ಸೆಂಟ್ದಷ್ಟು ಡಿಎಆ್ಯಡ್ ಆಗಲಿದೆ, ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ಪಡೆದುಕೊಳ್ಳೋಣ. ಯಾರೆಲ್ಲ ಮಾಹಿತಿ ನೋಡ್ತಾ ಇದ್ದೀರಾ, ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಸ್ ಇದೆ ರಾಜ್ಯ ಸರ್ಕಾರಿ ನೌಕರರಿಗೆ, ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ. ರಾಜ್ಯದಲ್ಲಿ ನೌಕರರಿಗೆ ಸಂಬಂಧಿಸಿದಂಥ ಯಾವ ರೀತಿಯಂಥ ಅಪ್ಡೇಟ್ಸ್ ಇದೆ ಅಂದರೆ, ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಈಗ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ವೇತನ ಆಯೋಗದ ಹೆಚ್ಚಳ ಮಾಡಿದ್ದಾರೆ. ಹಾಗಾದರೆ ರಾಜ್ಯದಲ್ಲಿ ಹಳೆಯ ಮೂಲ ವೇತನ ಸೆವೆಂತ್ ಪೇ ಫಿಟ್ಮೆಂಟ್ ಎಷ್ಟು ಕೊಡ್ತಾ ಇದ್ದಾರೆ, 27.50 1/7/2022 ಡಿಎ 31%ದಷ್ಟು, ಒಟ್ಟು ಎಷ್ಟು ಅಂದರೆ 27.50+31% ಈ ಒಂದು ಟೋಟಲ್ ಆಗಿ ಕೊಡಿಸಿದ್ರೆ 58.50 ಅಷ್ಟು ಎ ಬಿ ಮತ್ತು ಸಿ ಎಂಬ ಸಮೀಕರಣದ ಮುಖಾಂತರವಾಗಿ ನೌಕರರ ಮೂಲ ವೇತನ ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಲಿದೆ. ರಾಜ್ಯದ ಸರ್ಕಾರಿ ನೌಕರರೇ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಯನ್ನು ಸಂಪೂರ್ಣವಾಗಿ ಗಮನಿಸಿ. ರಾಜ್ಯದಲ್ಲಿ ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಲಭ್ಯವಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬಿಡುಗಡೆಗೊಳಿಸಿರುವಂಥ ಮಾಹಿತಿ ಸಂಪೂರ್ಣ ಸರ್ಕಾರಿ ನೌಕರರಿಗೆ ತಲುಪುವಷ್ಟು ಶೇರ್ ಮಾಡಿ. ರಾಜ್ಯದಲ್ಲಿ ಒಂದು ಮಹತ್ವದ ಮಾಹಿತಿ ಇದೆ, ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ತೀವಿ. ಲೈಕ್ ಮಾಡ್ತಾ ಹೋಗಿ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಸು. ನಿಮಗೆ ಈ ಒಂದು PDFನ ಪ್ರತಿ ಬೇಕಾದರೆ ದಯವಿಟ್ಟು ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಆ ಒಂದು ಲಿಂಕ್ ಮುಖಾಂತರವಾಗಿ ರಾಜ್ಯದ ಸರ್ಕಾರಿ ನೌಕರರಿಗೆ ಜಾರಿಗೊಳಿಸಿರುವಂಥ ಈ ಒಂದು ಮಹತ್ವದ ಮಾಹಿತಿಯನ್ನು ನೀವು ಸಹ ಪಡೆದುಕೊಳ್ಳಬಹುದು. ಹಾಗಾದರೆ ಯಾಕೆ ತಡ ರಾಜ್ಯ ಸರ್ಕಾರಿ ನೌಕರರಿಗಾಗಿ ಒಂದು ಸರ್ಕಾರ ಬಿಡುಗಡೆಗೊಳಿಸಿರುವಂಥ ರಾಜ್ಯದ ರೂಪರೇಷೆಗಳು ಏನೇನಿದ್ದಾವೆ, ಸಂಪೂರ್ಣವಾದಂಥ ಮಾಹಿತಿಯನ್ನು ನೋಡ್ತಾ ಹೋಗೋಣ ಒಂದೊಂದಾಗಿ. ರಾಜ್ಯದ ಸರ್ಕಾರಿ ನೌಕರರಿಗೆ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ನೀಡಿರುವಂಥ ಈ ಒಂದು ಫಿಟ್ಮೆಂಟ್ ಎಷ್ಟಿದೆ, ಡಿಎ ಎಷ್ಟು ಆ್ಯಡ್ ಆಗುತ್ತೆ, ಯಾವಾಗಿನಿಂದ ಮತ್ತು ಏನೆಲ್ಲ, ಒಂದು ಸಂಪೂರ್ಣವಾದಂಥ PDF ಇದೆ ರಾಜ್ಯ ಸರ್ಕಾರದಿಂದ ಬಿಡುಗಡೆಗೊಳಿಸಿರುವಂಥ ಮಹತ್ವದ ಮಾಹಿತಿ ಇದೆ. ದಯವಿಟ್ಟು ಲೈಕ್ ಮಾಡ್ತಾ ಹೋಗಿ ಮತ್ತು ನಿಮ್ಮ ಒಂದು ಬೇಸಿಕನ್ನು ಕಮೆಂಟ್ಸಲ್ಲಿ ತಿಳಿಸಿ. ಅದಕ್ಕೆ ಸಂಬಂಧಿಸಿದಂಥ ನಾವು ನಿಮಗೆ ಉತ್ತರವನ್ನು ನೀಡೋದನ್ನು ನಾವು ಸಂಪೂರ್ಣವಾದಂಥ ಪ್ರಯತ್ನ, ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ನೀವು ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೊತೆಗೆ ರಾಜ್ಯದ ನೌಕರರೇ ನಿಮ್ಮ ಒಂದು ಏನು ಬೇಸಿಕ್ ಎಷ್ಟಿದೆ ನೀವು ತಿಳಿಸಿ, ಅದಕ್ಕೆ ಸಂಬಂಧಿಸಿದಂತೆ ಎಷ್ಟು ಮಾಹಿತಿ, ಈ ಒಂದು ವೇತನ ಎಷ್ಟು ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮಗೆ ತಿಳಿಸೋದಕ್ಕೆ ನಾವು ಮುಂದಾಗ್ತಾ ಇದ್ದೀವಿ. ಬಿಗ್ ಬ್ರೇಕಿಂಗ್ ನ್ಯೂಸ್, ರಾಜ್ಯ ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಡಾಕ್ಯುಮೆಂಟೇಷನ್ ಬಿಡುಗಡೆಗೊಳಿಸಿದ್ದಾರೆ. ಯಾವ ರೀತಿಯಂಥ ಡಾಕ್ಯುಮೆಂಟ್ಸ್ ಇದಾವೆ ಅಂದರೆ, ರಾಜ್ಯದಲ್ಲಿ ವೇತನ ಆಯೋಗ ಯಾವ್ಯಾವ ಲೆಕ್ಕಾಚಾರದ ಮುಖಾಂತರವಾಗಿ ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಒಂದನೆಯದಾಗಿ ರಾಜ್ಯದಲ್ಲಿ ಹಳೆಯ ಏನು ಹಳೆಯ ಡಾಟಾ, ಯಾವ ರೀತಿಯಾದಂಥ ಹಳೆಯ ಒಂದು ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಇದೆ ಎಂಬುದರ ಬಗ್ಗೆ. ರಾಜ್ಯದಲ್ಲಿ ಒಂದು ಏನು ರಾಜ್ಯ ಸರ್ಕಾರಿ ನೌಕರರ ಹಳೆಯ ಮೂಲ ವೇತನ ಆಗಿರ್ಬೋದು, ಸೆವೆಂತ್ ಪೇ ಫಿಟ್ಮೆಂಟ್ 27.50. ಜೊತೆಗೆ ರಾಜ್ಯದಲ್ಲಿ ನೋಡ್ತಾ ಇದ್ದೀರಲ್ಲ ಈ ಒಂದು ಒಂದನೇ ಒಂದು ಕಾಲಮ್ಮು, ಎರಡನೇ ಕಾಲಮ್ಮು, ಮೂರನೇ ಕಾಲಮ್ಮು ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು 1/7/2022 ಸಂಬಂಧಿಸಿದಂತೆ ಒಂದು ಏನು 2020ರಲ್ಲಿದ್ದಂತೆ ಡಿಎ 31%ದಷ್ಟು ಅದನ್ನು ಆ್ಯಡ್ ಮಾಡುವ ಮುಖಾಂತರವಾಗಿ ಒಟ್ಟು ಏನೋ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಏನೋ 27.50 ಮತ್ತು ಜೊತೆಗೆ 31%ದಷ್ಟು ಡಿಎ, ಜೊತೆಗೆ ಈ ಟೋಟಲ್ ಕೂಡಿಸಿದ್ರೆ ಎಷ್ಟು ಹೆಚ್ಚಳವಾಗಲಿದೆ ಅಂದರೆ 58.50 ಎ ಬಿ ಸಿ ಎಂಬ ಸಮೀಕರಣ ಇಲ್ಲಿ ಕೂಡಿಸಲಾಗಿದೆ. ದಯವಿಟ್ಟು ಮಾಹಿತಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ನಿಮ್ಮ ಒಂದು ಏನೋ ಬೇಸಿಕ್ ಸ್ಯಾಲ್ರಿಯನ್ನು ನಮಗೆ ತಿಳಿಸಿ ನಾವು ಎಂಬುದ್ರ ಬಗ್ಗೆ ಯಾರಿಗಾದರೂ ಕನ್ಫ್ಯೂಷನ್ ಇದ್ರೆ ದಯವಿಟ್ಟು ತಿಳಿಸಿ. ಅದಕ್ಕೆ ಯಾವುದೇ ರೀತಿಯಂಥ ಡೌಟ್ ಬೇಡ. ರಾಜ್ಯ ಸರ್ಕಾರಿ ನೌಕರರಿಗೆ ಸಂಪೂರ್ಣವಾದಂಥ ಮಾಹಿತಿ ನಾವು ನೀಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಹೋಗೋಣ. ನೋಡ್ತಾ ಇದ್ದೀರಾ ಬಿಗ್ ಬ್ರೇಕಿಂಗ್ ನ್ಯೂಸ್, 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ನೋಡ್ರಿ, 7ನೇ ವೇತನ ಆಯೋಗದ ಪರಿಷ್ಕೃತ ವೇತನ ಶ್ರೇಣಿ ಮೂಲ ವೇತನ 1/7/2022 ಇದ್ದಂತೆ. ಈ ಒಂದು ಮಾಹಿತಿಯನ್ನು ಗಮನಿಸಲೇಬೇಕಾಗುತ್ತದೆ ರಾಜ್ಯ ಸರ್ಕಾರಿ ನೌಕರರೇ. ಏನಂದರೆ ನಿಮ್ಮ ಬೇಸಿಕ್ ಯಾವಾಗ ಒಂದು ಎಷ್ಟು ಇರಬೇಕು ಅಂದರೆ 2022ರ 7ನೇ ತಿಂಗಳಿನಲ್ಲಿ ಏನು ಬೇಸಿಕ್ ಇತ್ತೋ ಆ ಒಂದು ಬೇಸಿಕ್ಗೆ ಈಗಿನ ಒಂದು ವೇತನ ಅನ್ವಯವಾಗಲಿದೆ. ಈ ಒಂದು ಮಾಹಿತಿ, ಆ ಒಂದು ನಿಮ್ಮ ಬೇಸಿಕ್ 2022ರಲ್ಲಿ ಎಷ್ಟಿತ್ತು ಆ ಒಂದು ಬೇಸಿಕ್ಕು ಈಗ ಕನ್ಸಿಡರ್ ಆಗ
ಅಂತದ್ದು ದಯವಿಟ್ಟು ಈ ಒಂದು ಸೂಚನೆ ಗಮನಿಸಲೇಬೇಕಾಗುತ್ತದೆ. ಈಗಿನ ಒಂದು ನಿಮ್ಮ ಪ್ರೆಸೆಂಟ್ ಆಗಿ ನಡೀತಾ ಇರುವಂತಹ ಬೇಸಿಕ್ ಕನ್ಸಿಡರ್ ಆಗೋದಿಲ್ಲ. 2022 ಒಂದು ಬೇಸಿಕ್ ಕನ್ಸಿಡರ್ ಆಗುವಂತದ್ದು ರಾಜ್ಯ ಸರ್ಕಾರಿ ನೌಕರರಿಗೆ. ಒಂದು ನೋಡ್ತಾ ಇದ್ದೀರಾ, 1ನೇ ಕಾಲಮು, 2ನೇ ಕಾಲಮು, 3ನೇ ಕಾಲಮು, 4ನೇ ಕಾಲಮು, 5ನೇ ಕಾಲಮು, ಜೊತೆಗೆ 6ನೇ ಕಾಲಮಲ್ಲಿ ಏನಿದೆ ಅಂದ್ರೆ 1/3/2023 ಜೊತೆಗೆ 1/7/2023 ವಾರ್ಷಿಕ ವೇತನ ಬಡ್ತಿ ನಂತರ ಆ ಒಂದು ಕಾಲಮ್ ಸಹ ಇಲ್ಲಿ ನೀಡಲಾಗಿದೆ. ಜೊತೆಗೆ ಇನ್ಕ್ರಿಮೆಂಟ್ ರೇಟ್ 1/7/2024 ಮತ್ತು 1/7/2024 ಏನಂದ್ರೆ ವಾರ್ಷಿಕ ವೇತನ ಬಡ್ತಿ ದರ. ವಾರ್ಷಿಕ ವೇತನ ಬಡ್ತಿ ದರ ಯಾವ ಎಷ್ಟಾಗುತ್ತದೆ ಇದಕ್ಕೆ ಒಂದು ಪ್ಲಸ್ ಮಾಡಿದ್ರೆ, ಜೊತೆಗೆ 24ರಲ್ಲಿ ಎಷ್ಟಾಗುತ್ತದೆ, ಜೊತೆಗೆ ಅದನ್ನು 2024 1/1/2024 1/7/2024 ವಾರ್ಷಿಕ ವೇತನ ಬಡ್ತಿಯಂತೆ. ಈ ಮೂರು ಕಾಲಮ್ನು ಸಹ ಇಂಕ್ರಿಮೆಂಟ್ಗೆ ಸಂಬಂಧಿಸಿದಂಥ ಕಾಲಮ್ಗಳಾದವೆ. ದಯವಿಟ್ಟು ಮಾಹಿತಿ ನೋಡ್ತಾ ಇರೋ ಎಲ್ಲರೂ ಸಹ ಲೈಕ್ ಮಾಡ್ತಾ ಹೋಗಿ. ನಿಮ್ಮೊಂದು ಏನು ನಿಮ್ಮೊಂದು ಬೇಸಿಕ್ ಹೇಳಿ ನಾವು ಹೇಳ್ತೀವಿ ಎಕ್ಸಾಕ್ಟ್ಲಿ ಎಷ್ಟು ವೇತನ ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ. ರಾಜ್ಯ ಸರ್ಕಾರದಿಂದ ಇದೀಗ ಬಿಡುಗಡೆಗೊಳಿಸಿರುವಂಥ ಮಾಹಿತಿ ನೌಕರರಿಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಏಕೆಂದರೆ ವೇತನ ಆಯೋಗ ಹೆಚ್ಚಳ ಮಾಡುವ ಜೊತೆಯಲ್ಲಿ ಮಾಹಿತಿಯನ್ನು ತಲುಪಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ರಾಜ್ಯ ಸರ್ಕಾರ ಮಾಡಿದೆ. ನೋಡ್ತಾ ಇದ್ದೀರಾ ಬಿಗ್ ಬ್ರೇಕಿಂಗ್ ನ್ಯೂಸ್, 1/8/2024 ನಿಗದಿಯಾಗುವ ಮೂಲ ವೇತನ. ನೋಡ್ತಾ ಇದ್ದೀರಲ್ಲ ಬಹಳಷ್ಟು ಒಂದು ಸಿಹಿ ಸುದ್ದಿ ಗ್ರೀನ್ ಅಲ್ಲೇ ನೀಡಲಾಗಿದೆ. ನೋಡಿ ಎಷ್ಟು ಒಂದು ಇಂಪಾರ್ಟೆಂಟ್ ಆಗಿದೆ ಅಂದ್ರೆ ಈ ಒಂದು ಬೇಸಿಕ್ಗಳು ಏನೋ ಇದು ಪ್ರಾಥಮಿಕವಾದಂತ ಬೇಸಿಕ್. 28,300 ಬೇಸಿಕ್ ಸ್ಟಾರ್ಟ್ ಆಗುವಂತದ್ದು. ಏನೋ ಇನ್ನು ಮುಂದೆ ಒಂದು ಬೇಸಿಕ್ ಸ್ಯಾಲ್ರಿ 28,300 ಇಂದ ಸ್ಟಾರ್ಟ್ ಆಗುತ್ತೆ. ಜೊತೆಗೆ DA ಏನೋ ರಾಜ್ಯದಲ್ಲಿ ನೌಕರರಿಗೆ ಎಷ್ಟಂದ್ರೆ ಈ ಒಂದು DA HRA ಮನೆ ಬಾಡಿಗೆ ಮತ್ತೆ EMA ನ್ಯೂ ಗ್ರಾಸ್ ಸ್ಯಾಲ್ರಿ ಎಷ್ಟಾಗುತ್ತೆ ಎಂಬುದ್ರ ಬಗ್ಗೆ, ನಿಮ್ಮ ಒಂದು ಬೇಸಿಕ್ಗಳಿಗೆ ಇಷ್ಟೆಲ್ಲ ಒಂದು ಹೆಚ್ಚಳವಾಗಲಿದೆ ಎಂಬುದ್ರ ಬಗ್ಗೆ ಮಾಹಿತಿ ಇದೆ. ಮಾಹಿತಿಯನ್ನು ಸಂಪೂರ್ಣವಾಗಿ ಗಮನಿಸ್ತಾ ಹೋಗೋಣ, ಎಲ್ಲ ರೀತಿಯಂತ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ತಾ ಹೋಗೋಣ ರಾಜ್ಯದಲ್ಲಿ ನೌಕರರಿಗೆ. 1ನೇದಾಗಿ ತಿಳಿದುಕೊಳ್ಳೋಣ, 17,000 ಮೂಲ ವೇತನ. ನೋಡ್ತಾ ಇದ್ದೀರಾ ಹಳೆಯ ಮೂಲ ವೇತನ 17,000 ಇದ್ರೆ ನಿಮ್ಮ ಒಂದು ಹಳೆಯ ವೇತನ, ಅದನ್ನು ಫಿಟ್ಮೆಂಟು 27% ಅಷ್ಟು ಫಿಟ್ಮೆಂಟ್ನೊಂದಿಗೆ ಏನು ಎಷ್ಟಾಗುತ್ತಂದರೆ 4,675 ಹೆಚ್ಚಳವಾಗುವಂಥದ್ದು. ಜೊತೆಗೆ ಅದಕ್ಕೆ DA ಎಷ್ಟು ಮರ್ಜ್ ಮಾಡ್ತಾರೆ ಅಂದರೆ ರಾಜ್ಯದಲ್ಲಿ 2022 5,270 ಇರುವಂಥದ್ದು. 17,000 ನಿಮ್ಮ ಬೇಸಿಕ್ ಇದ್ದರೆ ಈ ರೀತಿಯಾದಂಥ ಒಂದು ಫಾರ್ಮೆಟ್ ಇರುತ್ತದೆ. ಜೊತೆಗೆ ಇದಕ್ಕೆ ಒಟ್ಟು 3 ಕೂಡಿಸಿದ್ರೆ ಅವರ ಒಂದು ವೇತನ ಎಷ್ಟಾಗಿರುತ್ತದೆ ಆವಾಗಿನ ಒಂದು 2022 ಯಾರ್ದಾದರೂ ಬೇಸಿಕ್ಕು ಒಂದು 17,000 ಆಗಿದ್ರೆ ಇಲ್ಲಿರುವಂಥದ್ದು 26,945 ಇರುತ್ತದೆ. ಈ 3 ABC ಅಂತ ಸಮೀಕರಣ ಮಾಡಲಾಗಿದೆ. ಜೊತೆಗೆ ವೇತನ ಆಯೋಗ ಪರಿಷ್ಕರಣೆ 2022 ಇದ್ದಂತೆ ಅವರ ಒಂದು ಬೇಸಿಕ್ ಸ್ಯಾಲ್ರಿ ಯಾವಾಗಿನಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅದರಲ್ಲಿದ್ದಂತೆ 27,000 ಸ್ಟಾರ್ಟ್ ಆಗುತ್ತೆ. ಅವರಿಗೆ ವೇತನ ಬಡ್ತಿ ದರ ಈ ಒಂದು ಬಡ್ತಿ ದರ ಕೊಡ್ತಾರೆ. ಜೊತೆಗೆ 660 ಆಗುತ್ತೆ ಪ್ಲಸ್ 650 ಮತ್ತು ಇದನ್ನು ಟೋಟಲ್ ಆಗಿ ಒಂದು 28,300 ಆಗುವಂಥದ್ದು ಈಗಿನ ಒಂದು ಲೆಕ್ಕಾಚಾರಕ್ಕೆ ಹಿಡಿದುಕೊಂಡ್ರೆ. ಅಂದರೆ 17,000 ಏನಾದರೂ ಬೇಸಿಕ್ ನಿಮ್ಮದು 2022 ಇದ್ದರೆ ಅದನ್ನು ಈಗಿನ ಎಲ್ಲ ಒಂದು ಇನ್ಕ್ರಿಮೆಂಟ್ಗಳು ಸೇರಿ ಒಂದು 31% DA ಸೇರಿ ಜೊತೆಗೆ 27.5% ಅಷ್ಟು ಫಿಟ್ಮೆಂಟ್ ಸೇರಿ 28,300 ಆಗುವಂಥದ್ದು. ಯಾರಾದರೂ ಡೌಟ್ಸ್ಗಳಿದ್ರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಏಕೆಂದರೆ ಈ ಒಂದು ಡೌಟ್ಸ್ ಯಾರಿಗೂ ಸಹ ಇರಬಾರ್ದು. ರಾಜ್ಯದ ಸರ್ಕಾರಿ ನೌಕರರಿಗೆ ಸಂಪೂರ್ಣವಾದಂಥ ಪ್ರಾಮಾಣಿಕವಾದಂಥ ಮಾಹಿತಿ ದೊರೆಯಲೇಬೇಕು. ರಾಜ್ಯದಲ್ಲಿ ವೇತನ ಆಯೋಗಕ್ಕೆ ಸಂಬಂಧಿಸಿದಂಥ ಒಂದು ಡೌಟ್ ಇರಬಾರ್ದು. ನೋಡ್ತಾ ಇದ್ದೀರಲ್ಲ ನಿಮ್ಮ ಬೇಸಿಕ್ 17,000 ಇದ್ರೆ ಅದಕ್ಕೆ ಫಿಟ್ಮೆಂಟು DA ಈ ಟೋಟಲ್ ಆಗಿ ಮತ್ತು ಮೂಲ ವೇತನಕ್ಕೆ ಒಂದು ಆವಾಗ 2022 ಇಷ್ಟಾಗುವಂಥದ್ದು. ಜೊತೆಗೆ ಆವಾಗ ಒಂದು ಇನ್ಕ್ರಿಮೆಂಟ್ ಸಿಗುತ್ತದೆ 2023 ಇನ್ಕ್ರಿಮೆಂಟು 2024 ಇನ್ಕ್ರಿಮೆಂಟು ಟೋಟಲ್ ಆಗಿ ಆಗುವಂಥದ್ದು 28,300. ಈಗ ನಿಮ್ಮ ಒಂದು ಸ್ಯಾಲ್ರಿ ನನಗೆ ಫಾರ್ ಎಕ್ಸಾಂಪಲ್ 17,000 ನಿಮ್ಮ ಒಂದು ಸ್ಯಾಲ್ರಿ ಇದ್ದಿದ್ರೆ ಅದು ಈಗಾಗುವಂಥದ್ದು 28,300. ಹಾಗಾದರೆ ಡಿಫ್ರೆನ್ಸ್ ಎಷ್ಟಾಯಿತು, ಎಷ್ಟು 1,000 ಒಂದು ಹೆಚ್ಚಳವಾಯಿತು ಎಂಬುದ್ರ ಬಗ್ಗೆ ನೀವು ಇಲ್ಲಿ ಲೆಕ್ಕಾಚಾರ ಹಾಕೋಬಹುದು. ಈಗ 17,000 ನಿಮ್ಮ ಬೇಸಿಕ್ 2022 ಇದ್ದಿದ್ರೆ ಅದು ಈಗ 28,300 ಈಗ ಹೈಕ್ ಆಗುವಂಥದ್ದು. ಇಲ್ಲಿಗೆ ನಿಮ್ಮ ಒಂದು ಸ್ಯಾಲ್ರಿ ಬಂದು ನಿಂದಿರುತ್ತೆ ಬೇಸಿಕ್ಗಾಗಿ. ಹಾಗಾದರೆ ನೋಡ್ತಾ ಇದ್ದೀರಲ್ಲ ಈ
ಒಂದು ಕಾಲಮ್ ತೆಗೆದ್ರೆ ಇಲ್ಲಿಂದ ಹೊಸ ಸ್ಯಾಲ್ರಿ, ಈ ಒಂದು ಸ್ಯಾಲ್ರಿ ಇಲ್ಲಿಂದ ಹೊಸ ಸ್ಯಾಲ್ರಿ ಸ್ಟಾರ್ಟ್ ಆಗುತ್ತೆ ಈ ಕಡೆ ಈ ಒಂದು ಕಾಲಮಿಂದ. 1/8/2024 ನಿಗದಿ ಆಗುವ ಮೂಲ ವೇತನ, ಮೂಲ ವೇತನ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಬೇಸಿಕ್ ಸ್ಯಾಲ್ರಿ, ಯಾವಾಗಿನಿಂದ 1/8/2024 ನಿಗದಿ ಆಗುವ ನಿಮ್ಮ ಮೂಲ ವೇತನ. ಈ ಒಂದು ಸ್ಯಾಲ್ರಿನೂ ಇಲ್ಲಿ ಎಲ್ಲ ಕೂಡಿಸ್ಕೊಂಡು ಈಗ 28,300 ನಿಮ್ಮ ಒಂದು ನಿಗದಿ ಆಗುವಂಥದ್ದು. ನೋಡ್ತಾ ಇದ್ದೀರಲ್ಲ ಮಾಹಿತಿ ಇಂಪಾರ್ಟೆಂಟ್ ಆಗಿದೆ, ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ಸ್ಗಳನ್ನು ನೀವು ನೋಟ್ ಮಾಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ ಸ್ಯಾಲ್ರಿ ಇಲ್ಲಿ ಎಷ್ಟೆಷ್ಟು ಏನು ಇಲ್ಲಿ ಇಂಕ್ರಿಮೆಂಟ್ ಹೆಚ್ಚಾಗುತ್ತದೆ ಯಾವ ರೀತಿ ಅಂತ. ಒಂದು 1/8/2024 ನಿಗದಿ ಆಗುವ ವೇತನ 17,000 ಇದ್ದುದು ಡೈರೆಕ್ಟ್ ಆಗಿ 28,300 ರೂಪಾಯಿಗೆ ಒಂದು ಜಿಗಿತ ಹೊಂದತಕ್ಕದ್ದು. ಒಬ್ಬ ಒಂದು ಬೇಸಿಕ್ ಎಲ್ಲಕ್ಕಿಂತ ಕಡಿಮೆ ಬೇಸಿಕ್ಗೆ ಈಗ ಒಂದು ಇಷ್ಟು ಹೆಚ್ಚಳವಾಗುವಂಥದ್ದು ಎಂಬುದರ ಬಗ್ಗೆ ಮಾಹಿತಿ. ಅದಕ್ಕೆ ಏನು 42.50 ಅಷ್ಟು ಏನು 27.2 ಅದಕ್ಕೆ ಸಂಬಂಧಿಸಿದಂಥ ಒಂದು ಡಿ ಎ ಎಲ್ಲ ಒಂದು ಮರ್ಜ್ ಮಾಡಿ, ಎಚ್ ಆರ್ ಎ 7.50 ಅಷ್ಟು ಮರ್ಜ್ ಮಾಡಿ, ಜೊತೆಗೆ ಎಮ್ ಎ ಅಂತ ಹೇಳ್ತಾ ಇದ್ದಾರೆ. ನೀವು ಗ್ರಾಸ್ ಸ್ಯಾಲ್ರಿ ಎಷ್ಟಾಗುತ್ತದೆ ಅಂದರೆ ರಾಜ್ಯದಲ್ಲಿ ನೌಕರರಿಗೆ ಎಲ್ಲ ರೀತಿ ಅಂತ, ಇದು ಒಂದು ಬೇಸಿಕ್ ಸ್ಯಾಲ್ರಿ ಕನ್ಫ್ಯೂಸ್ ಮಾಡ್ಕೋಬೇಡಿ, ಇಷ್ಟೇ ಆಗಲ್ಲ. 17,000 ಇದ್ದಿದ್ದು 28,300 ಬೇಸಿಕ್ ಸ್ಯಾಲ್ರಿ ಆಗುತ್ತೆ. ಎಲ್ಲ ಹರಿಯರ್ಸ್ ಸಿಗ್ತವೆ, ಮತ್ತೆ ಏನು ಉಳಿದಿರುವಂತ ಡಿ ಎ ಉಳಿದಿರುವಂತ ಎಚ್ ಆರ್ ಐ ಈ ರೀತಿಯಾಗಿ ಎಂ ಎ ಅಂತ ಕೊಡ್ತಾ ಇದ್ದಾರೆ. ಇದನ್ನು ನ್ಯೂ ಗ್ರಾಸ್ ಸ್ಯಾಲ್ರಿ ಅಂದ್ರೆ ಹೊಸ ವೇತನ ಆಯೋಗದ ಅಡಿಯಲ್ಲಿ ಟೋಟಲ್ ಸ್ಯಾಲ್ರಿ ಎಷ್ಟಾಗುತ್ತದೆ ಅಂದ್ರೆ 28,300 33,271 ರೂಪಾಯಿ ಆಗುವಂಥದ್ದು. ರಾಜ್ಯದ ಸರ್ಕಾರಿ ನೌಕರರಿಗೆ ಒಂದು ಬೇಸಿಕ್ ಡಿ ದರ್ಜೆಯ ನೌಕರರಿದ್ರೆ ಅವನಿಗೆ ಇಲ್ಲಿ ಸಿಗುವಂಥದ್ದು 33,271 ರೂಪಾಯಿ 7ನೇ ವೇತನ ಆಯೋಗದ ಅಡಿಯಲ್ಲಿ. ನೋಡ್ತಾ ಇದ್ದೀರಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಸ್ ಗಳನ್ನು. ಹಾಗಾದ್ರೆ ಈಗ ನಿಮ್ಗೆ ಒಂದು ಕ್ಲಿಯರ್ ಆಗಿರ್ಬೋದು, ಹಳೆ ವೇತನ ಸೆವೆಂತ್ ಪೇ ಕಮಿಷನ್ ಅಡಿಯಲ್ಲಿ ಫಿಟ್ಮೆಂಟ್ ಡಿ ಎ ಯಾವ ಇದೆ, ಒಟ್ಟು ಎ ಬಿ ಸಿ ಸಮೀಕರಣದ ಒಂದು ಯಾವ ರೀತಿಯಾಗಿ ಮಾಡಲಾಗಿದೆ, ಜೊತೆಗೆ ನಿಮಗೆ ಯಾವ ರೀತಿ ಅಂತ ಒಂದು ಬಡ್ತಿ ದರಗಳು ಸಿಗ್ತವೆ 2023-24 ಬಡ್ತಿ ದರಗಳು ಎಲ್ಲ ರೀತಿ ಕೂಡಿಸ್ಕೊಂಡಾಗ ರಾಜ್ಯದಲ್ಲಿ 17,000-28,300 ಜಿಗಿತ ಹೊಂದುತ್ತೆ. ಜೊತೆಗೆ 1/8/2024 ನಿಗದಿ ಆಗುವ ನಿಮ್ಮ ಮೂಲ ವೇತನ ಬೇಸಿಕ್ ಸ್ಯಾಲ್ರಿ 28,300 ಬಂದಿರುತ್ತೆ. ಜೊತೆಗೆ ಅದಕ್ಕೆ ಡಿ ಎ ಎಷ್ಟು ಆ್ಯಡ್ ಮಾಡ್ತಾರೆ, ಒಂದು ಡಿ ಎ ಯಾವಾಗಿನಿಂದ ಸ್ಟಾರ್ಟ್ ಆಗುತ್ತೆ, ಎಚ್ ಆರ್ ಎ ಎಷ್ಟು ಪರ್ಸೆಂಟ್ ಆ್ಯಡ್ ಆಗುತ್ತೆ, ಜೊತೆಗೆ ಎಮ್ ಎ ಎಷ್ಟಾಗುತ್ತೆ, ನ್ಯೂ ಗ್ರಾಸ್ ಸ್ಯಾಲ್ರಿ ನಿಮ್ಮ ಒಂದು ಗ್ರಾಸ್ ಸ್ಯಾಲ್ರಿ ಎಷ್ಟು ಸ್ಟಾರ್ಟ್ ಆಗುತ್ತೆ ಅಂದ್ರೆ 33,271 ರೂಪಾಯಿ ಒಂದು ಸ್ಟಾರ್ಟ್ ಆಗುವಂತದ್ದು. ದಯವಿಟ್ಟು ನಿಮ್ಗೆ ಒಂದು ಅರ್ಥವಾಗಲಿಲ್ಲ ಅಂದ್ರೆ ನಿಮ್ಮ ಒಂದು ಕ್ವಶನ್ ಅನ್ನು ರೈಸ್ ಮಾಡಬಹುದು, ಯಾವುದೇ ರೀತಿ ಅಂತ ಡೌಟ್ ಬೇಡ. 17,000 ಇದ್ದಿದ್ದು ನಿಮ್ಮ ಒಂದು ಸ್ಯಾಲ್ರಿ ಎಷ್ಟಾಗಲಿದೆ, ಒಂದು ಟೋಟಲ್ ಆಗಿ ಇನ್ನು 33,271 ರೂಪಾಯಿ ಆಗುವಂತದ್ದು. ಇಲ್ಲಿ ಬಹಳಷ್ಟು ಎಂಟ್ರಿಗಳಿದ್ದಾವೆ, ಆ ಎಂಟ್ರಿಗಳನ್ನು ನಾವು ನೋಡ್ತಾ ಹೋಗೋಣ. ಇಲ್ಲಿ ಪ್ರಮುಖವಾಗಿ 20,900 ನೋಡಿದ್ರೆ, ನೋಡ್ತಾ ಇದ್ದೀರಾ 20,900 ಏನಾದರೂ ಇದ್ರೆ ಇಲ್ಲಿ ಒಂದು 34,000 ಈಗ ಒಂದು ಇದ್ರೆ ಎಷ್ಟಾಗುತ್ತೆ ಸರ್ ಅಂತ ಕೇಳ್ತಾ ಇದ್ದಾರೆ. 17,800 ಅಂತ ಹೇಳ್ತಾ ಇದ್ದೀರಾ, 17,800 ಅಂದ್ರೆ ದಯವಿಟ್ಟು ಗಮನಿಸ್ತಾ ಇರಿ, ನಾನು ಹೇಳ್ತಾ ಇದ್ದೀನಿ ಇಲ್ಲಿ 17,800 ಅಂದ್ರೆ ನಿಮ್ಮ ಒಂದು ಸ್ಯಾಲ್ರಿ 34,777 ರೂಪಾಯಿ ಆಗುವಂಥದ್ದು. ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೇ ನಿಮ್ಮ ಒಂದು ಸ್ಯಾಲ್ರಿ, ಇನ್ನ ಹೊಸ ಒಂದು ಸ್ಯಾಲ್ರಿ, ಹೊಸ ಸ್ಯಾಲ್ರಿ ಇಷ್ಟಾಗಲಿದೆ ಅಂದ್ರೆ ಇಲ್ಲಿ ನೋಡ್ತಾ ಇದ್ದೀರಾ 34,777 ರೂಪಾಯಿ ಆಗುವಂಥದ್ದು ನಿಮ್ಮ ಒಂದು ಸ್ಯಾಲ್ರಿ. ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ, ಆ ಒಂದು ಕಾಲಮ್ಗಳಲ್ಲಿ ನಿಮ್ಗೆ ನೀಡಲಾಗಿದೆ, ಒಂದು ಸೀರಿಯಲ್ ವೈಸ್ ರಾಜ್ಯ ಸರ್ಕಾರದಿಂದ ಆ ಒಂದು ಮಾಹಿತಿಯನ್ನು ಬಿಡುಗಡೆಗೊಳಿಸಲಾಗಿದೆ. ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ರಾಜ್ಯದಲ್ಲಿ. ಮತ್ತೆ ಯಾರಾದರೂ ನಿಮ್ಮ ಒಂದು ಕ್ವಶನ್ಗಳನ್ನು ಹಾಗೆ ತಿಳಿಸ್ತಾ ಹೋಗಿ ನಾವು ರ್ಯಾಂಡಮ್ ಆಗಿ ನೋಡ್ತಾ ಹೋಗೋಣ. ರಾಜ್ಯ ಸರ್ಕಾರಿ ನೌಕರರ ಏನೆಲ್ಲ ಒಂದು ಅವರ ಒಂದು ಸ್ಯಾಲ್ರಿಗಳನ್ನು ನಾವು ರ್ಯಾಂಡಮ್ ಆಗಿ, ಬಹಳಷ್ಟು ಎಂಟ್ರಿಗಳಿದ್ದಾವೆ. ದಯವಿಟ್ಟು ನಿಮ್ಮ ಒಂದು ಬೇಗ ಬೇಗನೆ ನಿಮ್ಮ ಒಂದು ಬೇಸಿಕ್ ಸ್ಯಾಲ್ರಿ ಹೇಳ್ರಿ, ನಾವು ಅದಕ್ಕೆ ಎಷ್ಟು ಹೆಚ್ಚಳವಾಗಲಿದೆ ಎಂಬುದ್ರ ಬಗ್ಗೆ ನೋಡ್ತಾ ಹೋಗೋಣ, ಯಾವುದೇ ರೀತಿ ಅಂತ ಡೌಟ್ ಬೇಡ. ನೆಕ್ಸ್ಟ್ ನೋಡೋಣ ಇಲ್ಲಿ ಏನು 31,100 ರೂಪಾಯಿ ಅದಕ್ಕೆ ಆಗುವಂಥದ್ದು ಎಷ್ಟಂದ್ರೆ 31,000 ಇದ್ರೆ 61,642 ರೂಪಾಯಿ ಆಗುವಂಥದ್ದು. ಇಲ್ಲಿ ಕೊನೆ ಎಂಟ್ರಿ ನೋಡ್ತಾ ಇದ್ದೀವಿ, ಈ ಒಂದು ಕೊನೆ ಎಂಟ್ರಿಯಲ್ಲಿ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ 31,000 ಇದ್ರೆ 24,600 ಅಂತ ಹೇಳ್ತಾ ಇದ್ದಾರೆ. 24,600 ಇಲ್ಲಿ ನೋಡ್ತಾ ಇದ್ದೀರಲ್ಲ 24,600 ಇಲ್ಲಿ ಸಿಗ್ತಾ ಇದೆ ಮಾಹಿತಿ. ನೋಡೋಣ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ನಾವು ನೋಡಿದ್ರೆ
ಇಲ್ಲಿ ಖಂಡಿತವಾಗ್ಲು 24,000 ಇದ್ರೆ ಅದನ್ನು 48,325 ರೂಪಾಯಿ ಆಗುವಂಥದ್ದು. ಇಲ್ಲಿ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ, ಈ 48,000 ಇಲ್ಲಿ ಏನಿದೆಯಲ್ಲ 48, ಇದು ಬೇಸಿಕ್ ಸ್ಯಾಲ್ರಿ ಅಲ್ಲ, ಟೋಟಲ್ ಸ್ಯಾಲ್ರಿ ಆಗುವಂಥದ್ದು. ಬೇಸಿಕ್ ಆಗುತ್ತೆ ಅಂದ್ರೆ 41,300 ಆಗುತ್ತೆ, 24,600 ಹೇಳಿದ್ರಲ್ಲ ಅವ್ರದ್ದು 41,300 ರೂಪಾಯಿ ಆಗುವಂಥದ್ದು. ಅದನ್ನು ಟೋಟಲ್ ಸ್ಯಾಲ್ರಿ ಇಟ್ಕೊಂಡ್ರೆ 48,325 ಈಗ ಆಗುವಂಥದ್ದು 7ನೇ ವೇತನ ಆಯೋಗದ ಅಡಿಯಲ್ಲಿ. ನೆಕ್ಸ್ಟ್ ಯಾರಾದರೂ ನಿಮ್ಮ ಒಂದು ಕ್ವಶನ್ ಇದ್ರೆ ದಯವಿಟ್ಟು ತಿಳಿಸ್ತಾ ಹೋಗಿ, ನೋಡ್ತಾ ಹೋಗೋಣ. ನೋಡ್ರಿ ಎಂಟ್ರಿಗಳು ಇಷ್ಟೊಂದು ಎಲ್ಲ ಇದಾವೆ, 40,900 ನೋಡೋಣ. ಇಲ್ಲಿ ನೋಡ್ತಾ ಇದ್ದೀರಾ ಲಾಸ್ಟ್ ಕೊನೆಯ ಒಂದು ಇಲ್ಲಿ ಎಂಟ್ರಿಗಳು, ಕೊನೆಯ ಎಂಟ್ರಿ ಏನಿದೆ 40,900 ಇದೆ. ಆ ಒಂದು 40,900 ನಾವು ನೋಡ್ತಾ ಹೋದ್ರೆ ಅವರ ಒಂದು ಬೇಸಿಕ್ ಸ್ಯಾಲ್ರಿ ಎಷ್ಟಾಗುತ್ತೆ ಅಂದ್ರೆ 69,250 ರೂಪಾಯಿ ಆಗುವಂತದ್ದು ಈ ಒಂದು ಸ್ಯಾಲ್ರಿ. ನೋಡ್ತಾ ಇದ್ರೆ 40,900 ಇದ್ದಿದ್ದು ಡೈರೆಕ್ಟ್ ಆಗಿ 69,250 ರೂಪಾಯಿ ಆಗುವಂಥದ್ದು ಅವ್ರ ಬೇಸಿಕ್ ಸ್ಯಾಲ್ರಿ. ಟೋಟಲ್ ಸ್ಯಾಲ್ರಿ ನೀವು ಏನಾದರೂ ನೋಡಿದ್ರೆ ಇಲ್ಲಿ ಒಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ, ಇಲ್ಲಿ ಅವರ 80,692 ರೂಪಾಯಿ ಆಗುವಂಥದ್ದು. ಏನಂದರೆ ಒಂದು 40,900 ಇದ್ದಿದ್ದು ಡೈರೆಕ್ಟಾಗಿ 80,692, 21,400 ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಒಂದೇ ನಿಮಿಷ, 21,400 ನೋಡ್ತಾ ಇದ್ದೀವಿ. 21,400 ನಿಮ್ಮ ಒಂದು ಬೇಸಿಕ್ ಆಗಲಿದೆ 35,700 ರೂಪಾಯಿ. ಒಂದು ಕರ್ಸರನ್ನು ನಾನು ಎಳಿತಾ ಇದ್ದೀನಿ, ನೋಡ್ತಾ ಇದ್ದೀರಾ ನೀವು 35,700 ರೂಪಾಯಿ ನಿಮ್ಮ ಒಂದು ಬೇಸಿಕ್ ಆಗಲಿದೆ, ಒಂದು ಒಂದು ಬೇಸಿಕ್ ಸ್ಯಾಲ್ರಿ. ಜೊತೆಗೆ ಅದನ್ನು ಟೋಟಲ್ ಆಗಿ ನಾವು ನೋಡಿದ್ರೆ 841 ರೂಪಾಯಿ ನಿಮ್ಮದು ಸ್ಯಾಲ್ರಿ ಆಗುವಂಥದ್ದು. ನೆಕ್ಸ್ಟ್ ಹೇಳಿ ನಿಮ್ಮ ಒಂದು ಏನು ನಿಮ್ಮ ಒಂದು ಡೌಟ್ಸ್ಗಳನ್ನು ನೆಕ್ಸ್ಟ್ ತಿಳಿಸ್ತಾ ಹೋಗಿ. ನೋಡ್ತಾ ಇದ್ದೀರಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ, ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ವರದಿಗಳು ಬರ್ತಾ ಇದ್ದಾವೆ. ಜೊತೆಗೆ ರಾಜ್ಯದಲ್ಲಿ 29,000 ಅಂತ ಹೇಳ್ತಾರೆ, 29,900 ಬಗ್ಗೆ ನಾವು ನೋಡ್ಕೊಳ್ಳೋಣ. 29,600 ಇದೆ, ಸಾರಿ ನೀವು ತಪ್ಪಾಗಿ ನಿಮ್ಮ ಕಮೆಂಟ್ಸನ್ನು ಹಾಕಿದ್ದೀರಾ. ಇಲ್ಲಿ 29,600 ಇದೆ, ಅದನ್ನು ನಾವು ನೋಡ್ತಾ ಹೋದರೆ 51,550 ರೂಪಾಯಿ ಆಗುವಂಥದ್ದು. ಇನ್ನು ಮುಂದೆ ಅವರಿಗೆ ಒಂದು ಸ್ಯಾಲ್ರಿ ಸಿಗುವಂಥದ್ದು 63,235 ರೂಪಾಯಿ ಸಿಗುವಂಥದ್ದು. ಇಲ್ಲಿ 43,100 ಅಂತ ಹೇಳಿದ್ದಾರೆ, 43,100 ರೂಪಾಯಿ ನೋಡೋಣ ಒಂದು ನಿಮಿಷ. 43,100 ರೂಪಾಯಿ, ಸಾರಿ ಈ ಕಡೆ ಹೋಯ್ತು ಅನ್ಕೋತೀನಿ. 42,000 ಇದೆ, 41,300. ಇಲ್ಲಿ ಆ ಒಂದು ಎಂಟ್ರಿನೇ ಇಲ್ಲ, 44,200 ಅಂತ ಕೊಟ್ಟಿದ್ದಾರೆ. 44,200 ಇದೆ. ಇಲ್ಲಿ ಅವರ ಒಂದು ಸ್ಯಾಲ್ರಿ ಆಗುವಂಥದ್ದು 70,000. ಒಂದು ಈಗಿನ ಒಂದು ಲೆಕ್ಕಾಚಾರ ನೋಡಿದ್ರೆ 74,200 ರೂಪಾಯಿ ಆಗುವಂಥದ್ದು, ಅದನ್ನು 86,454 ರೂಪಾಯಿ ನೀವು ಈಗ ಸ್ಯಾಲ್ರಿ ಪಡೆಯಲಿದ್ದೀರಿ ಎಂಬುದ್ರ ಬಗ್ಗೆ ಮಾಹಿತಿ ಇದೆ. ಬಿಗ್ ಬ್ರೇಕಿಂಗ್ ನ್ಯೂಸ್ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ. ದಯವಿಟ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ಗಮನಿಸಿ, ನಿಮಗೆ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ನ ಮುಖಾಂತರವಾಗಿ ಡಾಕ್ಯುಮೆಂಟ್ಸ್ ಅನ್ನು ಫಿಸಿಕಲಿ ನೀವು ಪಡಿಬಹುದು, ಮತ್ತು ನಿಮ್ಮ ಒಂದು ಸ್ಯಾಲ್ರಿಗಳಿಗೆ ಸಂಬಂಧಿಸಿದಂತೆ ಡೌಟ್ಸ್ಗಳಿದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಹಾಗೆ ನಿಮಗೆ ಈ ಒಂದು ಮಾಹಿತಿಯನ್ನು ಸಹ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀವಿ, ಆ ಒಂದು ಮಾಹಿತಿಯನ್ನು ಪಡೆದುಕೊಂಡು ಸಂಪೂರ್ಣವಾಗಿ ನೋಡಬಹುದು. ಇಲ್ಲಿ ಕೊನೆಯ ಕೆಲವೊಂದಿಷ್ಟು ಎಂಟ್ರಿಗಳಿದ್ದಾವೆ, ಆ ಕೊನೆಯ ಕೆಲವೊಂದಿಷ್ಟು ಎಂಟ್ರಿಗಳನ್ನು ಸಹ ನೋಡೋಣ. ರಾಜ್ಯದ ಸರ್ಕಾರಿ ನೌಕರರೇ, ಮಾಹಿತಿ ನೋಡ್ತಾ ಇರೋರು ಎಲ್ಲರೂ ಸಹ ಲೈಕ್ ಮಾಡಿ, ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಸು ನಮ್ಮಲ್ಲೇ ಫಸ್ಟ್ ನೀಡ್ತಾ ಇದ್ದೀವಿ. ಯಾವುದೇ ರೀತಿಯಂಥ ಇಲ್ಲಿ ಮಹತ್ವದ ಮಾಹಿತಿ ಇದೆ, ಯಾವುದೇ ರೀತಿಯಂಥ ಡೌಟ್ ಇಲ್ಲ. ರಾಜ್ಯ ಸರ್ಕಾರಿ ನೌಕರರ ಡೌಟ್ ಕ್ಲಿಯರ್ ಮಾಡುವಂಥದ್ದು ನಮ್ಮ ಒಂದು ಮಹತ್ವದ ಮಾಹಿತಿ. 51,400 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಒಂದು ಇಲ್ಲಿ ನೋಡೋಣ, ಇಲ್ಲಿ 51,000 ದಯವಿಟ್ಟು ಇನ್ನೊಂದು ಸಲ ನಿಮ್ಮ ಒಂದು ಸ್ಯಾಲ್ರಿ 51,400 ಇಲ್ಲಿದೆ.
51,400 ಇದ್ದಿದ್ದು ನಾವು ಈಗ ನೀವು ಎಷ್ಟು ಪಡೆಯಲಿದ್ದೀರಿ ಅಂದರೆ 85,600 ರೂಪಾಯಿ ನಿಮ್ಮ ಬೇಸಿಕ್ ಸ್ಯಾಲ್ರಿ ಆಗಲಿದೆ, ಗೊತ್ತಾಯ್ತಾ? ಜೊತೆಗೆ 99,000 ರೂಪಾಯಿ ಇಲ್ಲಿ ನಾವು ರೌಂಡ್ ಫಿಗರ್ ನೋಡಿದ್ರೆ 1,00,000 ಸ್ಯಾಲ್ರಿ ಪಡೆಯಲಿದ್ದೀರಿ. ಕಾಂಗ್ರೆಟ್ಸ್. ಏನಂದರೆ ರಾಜ್ಯದಲ್ಲಿ ಸರ್ಕಾರಿ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ನೀಡಿರುವಂಥ ಮಾಹಿತಿ ಪ್ರಕಾರವಾಗಿ ನಾವು ನೋಡ್ತಾ ಇದ್ದೀರಲ್ಲ 51,400 ರೂಪಾಯಿ ನಾವು ಎಂಟ್ರಿಗಳನ್ನು ನೋಡ್ತಾ ಇದ್ರೆ ಭರ್ಜರಿಯಾಗಿ ಒಂದು ಇಲ್ಲಿ ನಮ್ಮ ಒಂದು ಇಲ್ಲಿ ನಮ್ಮ ಸರ್ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. 24,600 ದಯವಿಟ್ಟು ತಿಳಿಸ್ತೀನಿ ಒಂದೇ ಸೆಕೆಂಡು. 24,600 ನೋಡ್ತಾ ಇದ್ದೀವಿ ಮಾಹಿತಿ, ದಯವಿಟ್ಟು ಗಮನಿಸಿ. ನಿಮ್ಮ ಒಂದು ಸ್ಯಾಲ್ರಿ 41,300 ರೂಪಾಯಿ ಬೇಸಿಕ್ ಸ್ಯಾಲ್ರಿ 1/8/2024 ಅಂದರೆ ಆಗಸ್ಟ್ ತಿಂಗಳಿನಿಂದ ನಿಮ್ಮ ಒಂದು ವೇತನ ಎಷ್ಟು ಹೆಚ್ಚಳವಾಗಲಿದೆ ಅಂದರೆ ನಿಮ್ಮೊಂದು 24,600 ಇದ್ದಿದ್ದು ಡೈರೆಕ್ಟಾಗಿ 42,300 ರೂಪಾಯಿ ಆಗುವಂಥದ್ದು. ಜೊತೆಗೆ ಅದನ್ನು ಎಲ್ಲ ಕೂಡಿಸಿದ್ರೆ 50,641 ರೂಪಾಯಿ ಆಗುವಂಥದ್ದು ಮಾಹಿತಿ ನಿಮಗೆ ಗೊತ್ತಾಗ್ತಾ ಇದೆ. ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡ್ತಾ ಇದ್ದೀರಾ. 29,950 ಯಾವುದೇ ರೀತಿಯಂತ ಎಂಟ್ರಿನೇ ಇಲ್ಲ. ಈ ರೀತಿಯಾಗಿ ಬೇಸಿಕ್ ಸ್ಯಾಲ್ರಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಒಂದು ಕೆಲವೊಂದಿಷ್ಟು ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರಾ. ಆದರೆ ಯಾವುದೇ ರೀತಿಯಂಥ ಡೌಟ್ ಬೇಡ. ನಿಮ್ಮ ಒಂದು ಬೇಸಿಕ್ ಸ್ಯಾಲ್ರಿಗಳು ತಿಳಿಸ್ತಾ ಹೋಗಿ ಒಂದು ಮಾಹಿತಿಯನ್ನು ನೀಡುವಂಥ ಕೆಲಸ ನಾವು ಮಾಡ್ತಾ ಹೋಗ್ತಾ ಇದ್ದೀವಿ. 38,38,000 ಎಷ್ಟು ಹೇಳ್ತಾ ಇದ್ದೀರಾ, 850 38,850 ಇಲ್ಲಿದೆ 38,850. ಲಾಸ್ಟ್ 3ನೇ ಎಂಟ್ರಿ ಇದೆಯಾ ನೋಡ್ತಾ ಇದ್ದೀರಾ, 38,850 ಅಂತ ಇದೆ ನೋಡಿ. ಅದು ನಿಮ್ಮ ಒಂದು ಏನು ಬೇಸಿಕ್ಕು. ಅದಕ್ಕೆ 65,950 ರೂಪಾಯಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ 65,950 ರೂಪಾಯಿ ಒಂದು ನಿಮ್ಮ ಒಂದು ಇನ್ನು ಬೇಸಿಕ್ ಸ್ಯಾಲ್ರಿ ಈ ರೀತಿಯಾದಂಥ ಆಗುತ್ತದೆ. ಈ ಒಂದು ಎಂಟ್ರಿ 38,000 ಇದ್ದಿದ್ದು 65,000 ಆಗುತ್ತೆ ನಿಮ್ಮ ಒಂದು ಬೇಸಿಕ್ ಸ್ಯಾಲ್ರಿ. ಜೊತೆಗೆ ಎಲ್ಲ ಟೋಟಲ್ ಪೇಮೆಂಟ್ ಆಗುವುದು 76,870 ರೂಪಾಯಿ ಆಗುವಂಥದ್ದು. ರಾಜ್ಯದಲ್ಲಿ ನೌಕರರೇ, ನಿಮ್ಮ ಒಂದು ವೇತನಗಳು ಭರ್ಜರಿಯಾಗಿ ಹೆಚ್ಚಳವಾಗುತ್ತವೆ, ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಂಥ ಡೌಟ್ ಇಲ್ಲ. ಮಾನ್ಯ ಮುಖ್ಯಮಂತ್ರಿ CM ಸಿದ್ದರಾಮಯ್ಯವರು ನೀಡಿರುವಂಥ ಸಿಹಿ ಸುದ್ದಿ ರಾಜ್ಯ ಸರ್ಕಾರಿ ನೌಕರರಿಗೆ ವರದಾನವಾಗಿ ಸಿದ್ಧವಾಗಲಿದೆ. ನೌಕರರ ವೇತನ ಎಷ್ಟು ಹೆಚ್ಚಳವಾಗಲಿದೆ, ಯಾವ ರೀತಿಯಾಗಿ ಹೆಚ್ಚಳವಾಗಲಿದೆ, ಎಷ್ಟು ಫಿಕ್ಸ್ ಮಾಡಿದ್ದಾರೆ ಅಂತ, ಎಷ್ಟು ಫಿಕ್ಸ್ ಮಾಡಿದ್ದಾರೆ ಅಂತ ನಾನು ನಿಮಗೆ ಬೇಸಿಕ್ ಆಗಿ ಮೊದಲೇ ಹೇಳಿದ್ದೀನಿ. 31% DAಯನ್ನು ಬೇಸಿಕ್ನೊಂದಿಗೆ ಮರ್ಜ್ ಮಾಡ್ತಾರೆ. ಅದು ನಿಮಗೆ ನಿಮ್ಮ ಒಂದು ಯಾವುದೇ ಒಂದು ಬೇಸಿಕ್ ಇರಲಿ, ಅದಕ್ಕೆ 31% ಅಷ್ಟು DA ದಯವಿಟ್ಟು ತುಟ್ಟಿ ಬತ್ತೆ ಎಷ್ಟು ಆ್ಯಡ್ ಮಾಡ್ತಾರೆ ಅಂದರೆ 31% ಅಷ್ಟು DA ಮಾಡ್ತಾರೆ. ಜೊತೆಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು 27.5% ಅಷ್ಟು ಫಿಟ್ಮೆಂಟ್ ನೀಡಲಿದ್ದಾರೆ ಎಂಬುದ್ರ ಬಗ್ಗೆ ಮಾಹಿತಿ ಬರ್ತಾ ಇದೆ. ರಾಜ್ಯದ ಸರ್ಕಾರಿ ನೌಕರರೇ, ಮಾಹಿತಿಯನ್ನು ಸಂಪೂರ್ಣವಾಗಿ ಗಮನಿಸಿದ್ದೀರಾ, ಲೈಕ್ ಮಾಡೋದನ್ನು ಮರಿಬಿಡಿ. ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಸ್ ಇದೆ, ಮುಂದಿನ ಇನ್ ಫ್ಯೂಚರಲ್ಲಿ ಬರುವಂಥ ಎಲ್ಲ ಮಾಹಿತಿಯನ್ನು ನಿಮಗೆ ನೀಡುವಂಥ ಕೆಲಸ ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಮಾಡ್ತೀವಿ. ನೀವು ಲೈಕ್ ಮಾಡಿ ನಿಮ್ಮ ಒಂದು ನಿಮ್ಮ ಬೇಸಿಕ್ ಕಮೆಂಟ್ಸಲ್ಲಿ ತಿಳಿಸಿ ನಿಮಗೆ ಎಷ್ಟು ವೇತನ ಹೆಚ್ಚಳವಾಗಲಿದೆ ಎಂಬುದ್ರ ಬಗ್ಗೆ ಖಂಡಿತವಾಗಲೂ ಕಮೆಂಟ್ಸಲ್ಲಿ ನಿಮಗೆ ಉತ್ತರ ನೀಡುವಂಥ ಕೆಲಸ ಮಾಡ್ತೀವಿ. ರಾಜ್ಯದ ಸರ್ಕಾರಿ ನೌಕರಿಗೆ ಯಾವುದೇ ರೀತಿಯಂಥ ಡೌಟ್ ಬೇಡ. ರಾಜ್ಯದಲ್ಲಿ 1/8/2024 ನಿಗದಿ ಆಗುವ ನಿಮ್ಮ ಒಂದು ಮೂಲ ವೇತನ ಮತ್ತು ನ್ಯೂ ಗ್ರಾಸ್ ಸ್ಯಾಲ್ರಿ ಸಂಬಂಧಿಸಿದಂಥ ಸಂಪೂರ್ಣವಾದಂಥ ಮಾಹಿತಿಯನ್ನು ರಾಜ್ಯದಲ್ಲಿ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಹೌದು, ಇಲ್ಲಿ ವಾಟ್ ಅಬೌಟ್ 3 ಇಯರ್ಸ್ ಇನ್ಕ್ರಿಮೆಂಟ್ ಆ್ಯಂಡ್ ಇಲ್ಲಿ ಪ್ರಮೋಷನ್ ಇದು ಏನಂತ ಹೇಳ್ತಾ ಇದ್ದೀರಲ್ಲ, ಇದನ್ನು ಆ್ಯಡ್ ಮಾಡುವಂಥದ್ದು ನೋಡ್ತಾ ಇದ್ದೀರಲ್ಲ, ಇಲ್ಲಿ ನೀಡಿದ್ದಾರೆ, ಸ್ಪಷ್ಟವಾಗಿ ನೀಡಿದ್ದಾರೆ ಇಲ್ಲಿ. ನೀವು ಸರ್ ನೋಡೋದಾದರೆ ಹಳೆಯ ಮೂಲ ವೇತನ 7th pay ಫಿಟ್ಮೆಂಟ್ 27.50 1/7/2022 ಇದ್ದಂತೆ DA 31% ಅಷ್ಟು. ಜೊತೆಗೆ ನೋಡ್ತಾ ಇದ್ದೀರಲ್ಲ ಮಹತ್ವದ ಮಾಹಿತಿ, ಒಟ್ಟು 27.50 ಪ್ಲಸ್ ಅದು 27.5 ಫಿಟ್ಮೆಂಟು ಜೊತೆಗೆ 31% ಅಷ್ಟು DA ಅದನ್ನು ಟೋಟಲ್ ಆಗಿ 58% ಅಷ್ಟು ಹೆಚ್ಚಳವಾಗುವಂಥದ್ದು ಒಟ್ಟು ಇಲ್ಲಿ ಒಂದು ಟೋಟಲ್ ಆಗಿ ಮಾಡಿರುವಂಥದ್ದು. ಈ ಮೂರನ್ನು ಕೂಡಿಸಿದ್ರೆ ಇಷ್ಟಾಗುತ್ತೆ. ಜೊತೆಗೆ 7ನೇ ವೇತನ ಆಯೋಗದ ಪರಿಷ್ಕೃತ ವೇತನ ಶ್ರೇಣಿ ಮೂಲ ವೇತನ ನೋಡ್ತಾ ಇದ್ದೀರಾ, ಮಹತ್ವದಾಗಿ ಗಮನಿಸಬೇಕಾಗುತ್ತದೆ ಇಲ್ಲಿ ಮಾಹಿತಿ. 1/7/2022 ಇದ್ದಂತೆ ಈ ಒಂದು ಟೋಟಲ್ ಆಗಿ 1/1/2023 ಇಲ್ಲಿ 1/7/2023
ಮೂರರಲ್ಲಿ ವಾರ್ಷಿಕ ವೇತನ ಬಡ್ತಿ ನಂತರ. ಇಲ್ಲಿ ಎರಡು ರೀತಿಯಾಗಿ ವರ್ಷದಲ್ಲಿ ಎರಡು ರೀತಿಯಾಗಿ ಇಂಕ್ರಿಮೆಂಟ್ ಆಗ್ತವೆ, ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇಂಕ್ರಿಮೆಂಟ್ ರೇಟ್ 1/1/2024, 1/7/2024. ಈಗ ಅದನ್ನು ಟೋಟಲ್ 1/1/2024, 1/7/2024 ವಾರ್ಷಿಕ ವೇತನ ಬಡ್ತಿಯಂತೆ. ಇವೆಲ್ಲ ಇಂಕ್ರಿಮೆಂಟ್ಗಳು ಆ್ಯಡ್ ಆಗುವಂಥದ್ದು, ಜೊತೆಗೆ ಅದನ್ನು 1/8/2024 ನಿಗದಿಯಾಗುವ ಮೂಲ ವೇತನ. ಇಲ್ಲಿ ಮೂಲ ವೇತನ 2024 ಎಂಟನೇ ತಿಂಗಳು ಅಂದರೆ ನೆಕ್ಸ್ಟ್ ಮಂತಿಂದ ಆಗಸ್ಟ್ನಿಂದ ಎಷ್ಟು ಹೆಚ್ಚಳವಾಗಲಿದೆ ಎಂಬುದ್ರ ಬಗ್ಗೆ, ಅದಕ್ಕೆ ಡಿ ಎ ಎಷ್ಟು ಆ್ಯಡ್ ಮಾಡ್ತಾರೆ, ಮನೆ ಬಾಡಿಗೆ ಭತ್ಯೆ ಎಚ್ ಆರ್ ಎ ಎಷ್ಟು ಮಾಡ್ತಾರೆ, ಜೊತೆಗೆ ಎಮ್ ಎ ಎಷ್ಟು ಮಾಡ್ತಾರೆ. ಟೋಟಲ್ ನಿಮ್ಮ ಗ್ರಾಸ್, ನ್ಯೂ ಗ್ರಾಸ್ ಅಂದರೆ ಹೊಸ ವೇತನ ಆಯೋಗದ ಅಡಿಯಲ್ಲಿ ನಿಮ್ಮ ಟೋಟಲ್ ಸಂಬಳ ಎಷ್ಟವಾಗಲಿದೆ ಎಂಬುದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ನೀವು ಪಡೆದಿದ್ದೀರಾ. ದಯವಿಟ್ಟು ನಿಮ್ಮ ಒಂದು ಡೌಟ್ಸ್ಗಳನ್ನು ಕಮೆಂಟ್ಸಲ್ಲಿ ತಿಳಿಸ್ತಾ ಹೋಗಿ, ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಸು ನಿಮಗೆ ನೀಡ್ತೀನಿ. ನಿಮ್ಮ ಒಂದು ಏನು ಬೇಸಿಕ್ ಸ್ಯಾಲ್ರಿ ತಿಳಿಸಿ, ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂಥ ಈ ಒಂದು ಮಾಹಿತಿ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರು ನೌಕರರ ಗಮನಕ್ಕೆ ತಂದಿದ್ದು. ರಾಜ್ಯದ ಸರ್ಕಾರಿ ನೌಕರರಿಗೆ 1/8/2024 ನಿಗದಿಯಾಗುವ ಮೂಲ ವೇತನ ಮತ್ತು ಏನು ನ್ಯೂ ಗ್ರಾಸ್ ಸ್ಯಾಲ್ರಿ ಬಗ್ಗೆ ಯಾವ ರೀತಿಯಂತ ಅಪ್ಡೇಟ್ಸ್ ಇದೆ ಎಂಬುದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದೇನೆ. ನಿಮ್ಮ ಒಂದು ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಮಾಹಿತಿಯನ್ನು ಪಡೀರಿ. ಯಾರೆಲ್ಲ ನೋಡ್ತಾ ಇದ್ದೀರಾ ಮಾಹಿತಿ ಲೈಕ್ ಮಾಡೋದನ್ನು ಮರಿಬಿಡಿ. ಇಂಪಾರ್ಟೆಂಟ್ ಆಗಿರುವಂಥ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಸ್ ನಿಮಗೆ ನೀಡಿದ್ದೇನೆ. ಸಿಗೋಣ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗೊಂದಿಗೆ. ಎಲ್ಲರಿಗೂ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ರಾಜ್ಯ ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗಲಿ, ಇದರ ಜೊತೆಗಾಗಿ ಹಳೆ ಪಿಂಚಣಿ ಯೋಜನೆ ಸಿಗಲಿ, ಜೊತೆಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಆರೋಗ್ಯ ಸಂಜೀವಿನಿ ಎಂಬ ಒಂದು ಆರೋಗ್ಯ ಕವಚ ಸಿಕ್ಕು ನೌಕರರ ಒಂದು ಜೀವನ ಉಜ್ವಲವಾಗಲಿ. ರಾಜ್ಯ ಸರ್ಕಾರ ಸರ್ಕಾರಿ ನೌಕರರಿಗೆ ಒಳ್ಳೇದು ಮಾಡಲಿ.